ಮಂಡ್ಯದ ಮಳವಳ್ಳಿ ಪಟ್ಟಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಮೃತ ಜೆಡಿಎಸ್ ಕಾರ್ಯಕರ್ತ ಸಂತೋಷ್ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ ಮೃತನ ಕುಟುಂಬಕ್ಕೆ. ಹಾಗೆಯೇ ಸಾಂತ್ವನ ಹೇಳೋದ್ರ ಜೊತೆಗೆ ಪರಿಹಾರ ವಿತರಣೆ ಕೂಡ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಮೃತ ಸಂತೋಷ್ ನೆನೆದು ನಿಖಿಲ್ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ದಾರೆ. ಸಂತೋಷ್ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಸ್ವಂತ ದುಡಿಮೆಯಲ್ಲಿ ಜೆಡಿಎಸ್ ಪಕ್ಷ ಕಟ್ಟಲಿಕ್ಕೆ ಕೆಲಸ ಮಾಡಿದವರು. ಸಂತೋಷ್ ಅಗಲಿಕೆಯನ್ನು ಜೀರ್ಣಿಸಲಿಕ್ಕೆ ಆಗ್ತಾ ಇಲ್ಲ, ಚುನಾವಣೆ ಪ್ರಚಾರದ ವೇಳೆ ನನ್ನನ್ನು ಹೊತ್ತು ಕುಣಿದಿದ್ರು. ಸಂತೋಷ್ ನೆನೆದು ನಿಖಿಲ್ ಕಣ್ತುಂಬಿಕೊಂಡಿದ್ದಾರೆ. ವೀಕ್ಷಕರೇ, ಒಂದಂತೂ ಸ್ಪಷ್ಟ, ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಕಣ್ಣೀರು ಹಾಕಿದ್ದಾರೆ, ಜೊತೆಗೆ ಚುನಾವಣಾ ಪ್ರಚಾರದ ದಿನಗಳನ್ನು ನೆನೆದು ಇವತ್ತು ನಿಖಿಲ್ ತಮ್ಮ ಕಣ್ಣೀರು ಹಾಕಿದ್ದಾರೆ. ಯಾಕಂತ ಹೇಳಿದರೆ ಸಂತೋಷ್ ಅವರನ್ನು ಯಾವ ರೀತಿಯಾಗಿ ಒಬ್ಬ ನಾಯಕನನ್ನಾಗಿ ನೋಡ್ತಾ ಇದ್ರು ಮತ್ತು ಪ್ರಚಾರದ ಸಂದರ್ಭದಲ್ಲಿ ಅವ್ರನ್ನ ಹೊತ್ತು ಕುಣಿದಿದ್ರು, ತುಂಬ ಅಭಿಮಾನದಿಂದ ಅವರು ವರ್ತಿಸಿದರು, ಹೀಗೆ ಈ ಎಲ್ಲ ವಿಚಾರಗಳನ್ನು ನೆನೆದು ನಿಖಿಲ್ ಕುಮಾರಸ್ವಾಮಿ ಕಣ್ಣೀರಿಟ್ಟಿದ್ದಾರೆ. ಮೃತ ಸಂತೋಷ್ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿ ಸಿಗಲಿ ಅನ್ನುವ ಸಾಂತ್ವನದ ಮಾತುಗಳ ಜೊತೆಗೆ ಒಂದಿಷ್ಟು ಪರಿಹಾರ ವಿತರಣೆಯನ್ನು ಕೂಡ ಮಾಡಿದ್ದಾರೆ ಅನ್ನುವ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ದೃಶ್ಯದ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ, ಜೆಡಿಎಸ್ ಕಾರ್ಯಕರ್ತ ಸಂತೋಷ್ ಮೃತಪಟ್ಟಂತಹ ವ್ಯಕ್ತಿ. ಮೃತನ ಕುಟುಂಬಕ್ಕೆ ಈಗಾಗಲೇ ಸಾಂತ್ವನ ಹೇಳಿ ಒಂದಿಷ್ಟು ಪರಿಹಾರ ಕಾರ್ಯದಲ್ಲೂ ಕೂಡ ನಿರತರಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ರಾಜ್. ಮೋಹನ್, ಸದ್ಯಕ್ಕೀಗ ಸ್ಥಿತಿ ಹೇಗಿದೆ? ನಿಖಿಲ್ ಕುಮಾರಸ್ವಾಮಿಯವರು ಯಾವ ರೀತಿ ತಮ್ಮ ಭಾವನೆಗಳನ್ನ ಹಂಚಿಕೊಂಡ್ರು ಮತ್ತು ಸಂತೋಷ್ ಕುಟುಂಬಕ್ಕೆ ಯಾವ ರೀತಿ ಸಾಂತ್ವನ ಹೇಳ್ತಾ ಇದ್ದಾರೆ, ಸಂತೋಷ್ ಕುಟುಂಬದ ಮುಂದಿನ ಹೊಣೆಗಾರಿಕೆ ಅಥವಾ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅವಾಗೇನಾದರೂ ಅಪ್ಡೇಟ್ಸ್ ಕೊಡ್ಬೋದಾ? ಖಂಡಿತವಾಗ್ಲೂ ರಾಘವ ಸೂರ್ಯ, ಏನಂದ್ರೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸೋತಂತ ಬಳಿಕ ನಿಖಿಲ್ ಕುಮಾರಸ್ವಾಮಿ ಅವರು ಮೊಟ್ಟ ಮೊದಲ ಬಾರಿಗೆ ಸ್ವಕ್ಷೇತ್ರ ಮಂಡ್ಯಕ್ಕೆ ಇವತ್ತು ಆಗಮಿಸಿದ್ರು. ಅವರು ಬಂದಿದ್ದು ಏನು ಇತ್ತೀಚೆಗಷ್ಟೇ ಏನು ಮಳವಳ್ಳಿನಲ್ಲಿ ಜೆಡಿಎಸ್ ಕಾರ್ಯಕರ್ತರಾಗಿದ್ದಂತ ಸಂತೋಷ್ ಎಂಬುವರು ಒಂದು ಮೃತಪಟ್ಟಿದ್ರು. ಅವರ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ನಿಖಿಲ್ ಅವರು ಇವತ್ತು ಮಂಡ್ಯಕ್ಕೆ ಆಗಮಿಸ್ತಾರೆ. ನೇರವಾಗಿ ಅವರ ಮನೆಗೆ ಬಂದು ಅವರ ಕುಟುಂಬಸ್ಥರ ಜೊತೆ ಮಾತುಕತೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಿಖಿಲ್ ಅವರು ಭಾವುಕರಾದಂತ ಘಟನೆ ಕೂಡ ನಡೆಯಿತು. ಜೊತೆಗೆ ಏನು ಸಂತೋಷ್ ಅವರು ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿ ನಿಮ್ಮನ್ನ ನೋಡ್ಕೊತಾ ಇದ್ರು, ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬದ ಒಬ್ಬ ಸದಸ್ಯನಾಗಿ ನಾನು ನಿಮ್ ಜೊತೆ ಇರ್ತೀನಿ ಅನ್ನುವಂತ ಮಾತುಗಳನ್ನ ಇದೇ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು. ಜೊತೆಗೆ ತಮ್ಮ ಕೈಲಾದಷ್ಟು ಒಂದು ಆರ್ಥಿಕ ಸಹಾಯವನ್ನು ಆ ಕುಟುಂಬಕ್ಕೆ ಇದೇ ಸಂದರ್ಭದಲ್ಲಿ ನಿಖಿಲ್ ಅವರು ಮಾಡಿದ್ರು. ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಏನು ಸಂತೋಷ್ ಅವರ ಜೊತೆಗಿದ್ದಂತ ಒಡನಾಟ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಸಂತೋಷ್ ಅವರು ನೋಡಿದ್ದಂತದ್ದು ಅದೆಲ್ಲ ಕೂಡ ಹಂಚಿಕೊಂಡ್ರು. ಜೊತೆಗೆ ರಾಜಕೀಯವಾಗಿ ಮಾತನಾಡುವಾಗ ಏನು ಮುಂದಿನ ದಿನಗಳಲ್ಲಿ ಮತ್ತೆ ನಾನು ಮಂಡ್ಯ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ತೀನಿ, ರಾಜಕೀಯದಲ್ಲಿ ಇನ್ನೂ ಕೂಡ ಮುಂದುವರಿತೀನಿ, ಜೊತೆಗೆ ಯಾವ ರೀತಿಯಾಗಿ ಒಂದು ಮಂಡ್ಯದಲ್ಲಿ ಅಂದ್ರೆ ಮಂಡ್ಯ ನಗರದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಒಂದು ಜಾಗವನ್ನು ಕೂಡ ನೋಡಿದ್ದೀನಿ, ಆ ಜಾಗವನ್ನ ಖರೀದಿ ಮಾಡಿ ಆ ಒಂದು ಚುನಾವಣೆಯಲ್ಲಿ ನಾನು ತೊಡಗಿಸ್ಕೊತೀನಿ ಅಂದ್ರೆ ರಾಜಕೀಯವಾಗಿ ತೊಡಗಿಸ್ಕೊತೀನಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಜೊತೆಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಏನು ಈಗ ಏನು ಪಕ್ಷವನ್ನ ಸಂಘಟನೆ ಮಾಡಬೇಕು, ಜೊತೆಗೆ ಏನು ಇತ್ತೀಚೆಗೆ ನಿಖಿಲ್ ಅವರ ಬಗ್ಗೆ ಅಪಪ್ರಚಾರಗಳು ನಡೀತಾ ಇದ್ವು, ಕುಮಾರ್ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಮದ್ಯಪಾನವನ್ನ ಮಾಡಿಕೊಂಡು ದೇವೇಗೌಡರ ಬಗ್ಗೆ ದೇವೇಗೌಡರ ಮುಂದೆ ಮಾತನಾಡಿದ್ರು ಅನ್ನುವಂತದಕ್ಕೆಲ್ಲ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಡೋದಕ್ಕೆ ಮುಂದಾದ್ರು. ಅಂದ್ರೆ ನಾನು ಮದ್ಯಪಾನವನ್ನ ಮಾಡ್ತಾ ಇದ್ರೆ ಅದನ್ನ ಬಿಟ್ಟು ಈಗ ತುಂಬಾ ದಿನಗಳಾಗಿದೆ, ಆದ್ರೂ ಕೂಡ ನನ್ನ ಬಗ್ಗೆ ಈ ರೀತಿಯಾದಂತ ಒಂದು ಅಪಪ್ರಚಾರವನ್ನ ಮಾಡ್ತಾರೆ ಅನ್ನುವಂತ ಮಾತುಗಳನ್ನ ಇದೇ ಸಂದರ್ಭದಲ್ಲಿ ಹೇಳಿದ್ರು. ಜೊತೆಗೆ ಜಗನ್ ಮೋಹನ್ ರೆಡ್ಡಿ ಅಂದ್ರೆ ಆಂಧ್ರ ಸಿಎಂ ಜಗನ್ ಅವರನ್ನ ಭೇಟಿಯಾಗಿದ್ರ ಬಗ್ಗೆನೂ ಕೂಡ ಮಾತಾಡಿದ್ರು. ನಾನು ನಮ್ಮ ತಂದೆ ಕುಮಾರಸ್ವಾಮಿ ಅವರ ಇರತಕ್ಕಂತ ಗುಣಗಳನ್ನ ಜಗನ್ನರಲ್ಲಿ ನೋಡದೆ ಅನ್ನುವಂತ ಮಾತುಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಓಕೆ ಗಾಟ್ ಇಟ್ ಥ್ಯಾಂಕ್ ಯು ವೆರಿ ಮಚ್ ಮೋಹನ್ ತಮ್ಮೆಲ್ಲ ಮಾಹಿತಿಗೆ.